ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ಹಲವೆಡೆ ಶ್ರಾವಣ ಮಾಸದ ಮೊದಲನೇ ಶ್ರಾವಣ ಶನಿವಾರದ ಪ್ರಯುಕ್ತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ಮಾಡಲಾಗಿತ್ತು. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿ ಶನೇಶ್ವರ ದೇವಸ್ಥಾನದಲ್ಲಿ ಮೊದಲನೇ ಶ್ರಾವಣ ಶನಿವಾರ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರವನ್ನ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ಬೆಳಗಿನಿಂದಲೇ ಭಕ್ತರ ಮಹಾಪೂರ ಹರಿದು ಬಂದಿದ್ದು ಭಕ್ತಾದಿಗಳು ಎಂದಿನಂತೆ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಗೆ ಎಳ್ಳುಬತ್ತಿ ಹಚ್ಚಿ ಹರಕೆ ತೀರಿಸಿಕೊಳ್ಳುತ್ತಿದ್ದರು. ಅನಂತರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನಕ್ಕೆ ಆಗಮಿಸುವ ನೂರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ಶನಿವಾರ ಮಧ್ಯಾಹ್ನ ಸುರಿದ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಬೆಳಗಿನಿಂದಲೇ ಮೋಡ ಕವಿದ ವಾತಾವರಣವಿದ್ದು ಜಿಲ್ಲೆಯ ವಿವಿಧೆಡೆ ಬೆಳಗ್ಗೆಯೇ ಅಲ್ಲಲ್ಲಿ ಮಳೆಯಾಗಿದ್ದು ಮಧ್ಯಾಹ್ನದ ವೇಳೆಗೆ ನಗರ ಪ್ರದೇಶದಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಜನ ವಾಹನ ಸವಾರರು ಭಾರಿ ಪ್ರಯಾಸ ಪಡಬೇಕಾಯಿತು. ರಸ್ತೆ ಅಲ್ಲಲ್ಲಿ ನೀರು ತುಂಬಿ ಹರಿದ ಪರಿಣಾಮವಾಗಿ ವಾಹನ ಸವಾರರು ಸುಗಮವಾಗಿ ವಾಹನ ಓಡಿಸಲು ಪರದಾಡಿದರು. ತುಮಕೂರಿನ ಅಂತರಸ್ನಳ್ಳಿ ಸೇತುವೆ ಬಳಿ ಮಳೆ ಬಂದು ನೀರು ನಿಂತಿರುವುದರಿಂದ ಈ ಸ್ಥಳದಲ್ಲಿ ವಾಹನಗಳೇ ಮುಳುಗಿ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೊರಟಗೆರೆ ಕಡೆಯಿಂದ ಬಂದ ಬಸ್ ನೀರಿನಲ್ಲಿ ಸಿಲುಕಿ ಮುಂದೆ ಹೋಗಲು ಸಾಧ್ಯವಾಗದಂತಹ ಸ್ಥಿತಿ ಉಂಟಾಗಿದೆ. ಛಾಯಾಗ್ರಾಹಕರು ಹೊಸ ಆವಿಷ್ಕಾರಕ್ಕೆ ತಕ್ಕಂತೆ ತಮ್ಮ ವೃತ್ತಿಯಲ್ಲಿ ಕೌಶಲ್ಯತೆಯನ್ನು ಬೆಳೆಸಿಕೊಳ್ಳಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ರವರು ಛಾಯಾಗ್ರಾಹಕರಿಗೆ ಕರೆ ನೀಡಿದರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಅನು ಛಾಯಾಚಿತ್ರೋತ್ಸವ ವತಿಯಿಂದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ವಿಶ್ವ ಛಾಯಾಗ್ರಹಣ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಪತ್ರಿಕಾ ಛಾಯಾಗ್ರಾಹಕರು ಸಮಸ್ಯೆಗಳ ಬಗ್ಗೆ ಫೋಟೋ ತೆಗೆದು ಅದರ ನಿವಾರಣೆಯತ್ತ ಮುಂದಾಗಬೇಕು. ಪತ್ರಿಕಾ ಛಾಯಾಗ್ರಾಹಕರು ಹಾಗೂ ಅವರ ಕುಟುಂಬದವರ ರಕ್ಷಣೆ ಹಾಗೂ ಸಾಮಾಜಿಕ ಭದ್ರತೆಯನ್ನ ಪತ್ರಕರ್ತರ ಸಂಘವು ನೀಡಲು ಮುಂದಾಗಬೇಕೆಂದು ಶಾಸಕರು ತಿಳಿಸಿದರು. ಪತ್ರಿಕಾ ಛಾಯಾಗ್ರಾಹಕರು ತಮ್ಮ ವೃತ್ತಿಯಲ್ಲಿ ನೈಪುಣ್ಯತೆಯನ್ನ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಈಗ ನಿಮ್ಗೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ಪ್ರತಿ ಒಂದು ಇವತ್ತು ಮೆಕ್ಯಾನಿಕಲ್ ಸಿವಿಲ್ ಡಿಮ್ಯಾಂಡ್ ಇದೆ, ಇಂಜಿನಿಯರಿಂಗ್ ಎಲ್ಲೆಲ್ಲ ಕಂಪ್ಯೂಟರ್ ಸೈನ್ಸ್ ಹೋಗ್ತಾರೆ, ಅವ್ರು ಅಪ್ಗ್ರೇಡ್ ಆಗಲಿಲ್ಲ ಅಂದರೆ ಇವತ್ತು ಉಳಿದಿಲ್ಲ. ಆದ್ರಿಂದ ಇವತ್ತು ಸಾಕಷ್ಟು ಜನ ಶಕ್ತಿ ಇರಲ್ಲ, ಅದನ್ನು ಕೂಡ ಇರಲ್ಲ ಇತಿ ಮಿತಿ ನಮ್ಮ ಶಾಂತಣ್ಣ ಅವ್ರು ಹೆಂಗೆ ಉಳ್ಕೊಂಡವ್ರೆ ಅನ್ನೋದಕ್ಕೆ ಅವರೆಲ್ಲರಿಗೂ ಕೂಡ ಐಡಿಯಾ ಕೊಡಬೇಕಾಗ್ತದೆ. ಅದರಿಂದ ಇವತ್ತು ಒಂದು ಕಡೆ ವಾತಾವರಣಕ್ಕೆ ತಕ್ಕಂತೆ ಬದಲಾವಣೆ ಆಗಿದೆ, ಒಂದು ಕಡೆ ಆದರೆ ಕುಟುಂಬಸ್ಥರಿಗೆ ಒಂದು ಇನ್ನೊಂದು ಕಡೆ ಸೆಕ್ಯೂರಿಟಿ ಕೊಡುವಂಥದ್ದು, ಅದು ಎಜುಕೇಷನ್ ಇರ್ಬೋದು, ಬೇರೆ ರೀತಿಯಲ್ಲಿ ಅದನ್ನು ಶಾಂತಣ್ಣವ್ರಿಗೆ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಇಂಡಿವಿಜುವಲ್ ಆಗಿ ಅವ್ರಿಗೆ ಹೇಳೋಕ್ಕೆ ಹೋದ ಜವಾಬ್ದಾರಿ ನಮ್ಮ ಅಧ್ಯಕ್ಷರು ಇರ್ತಾರೆ, ಯಾರು ನಮ್ಮ ಸನ್ಮಾನ್ಯ ಚೀನಿ ಪುರುಷೋತ್ತಮ ಅವರ ಒಂದು ಜವಾಬ್ದಾರಿ. ನಮ್ಮ ಹೆಂಡತಿ ನಮ್ಮ ಪತ್ರಕರ್ತ ಕುಟುಂಬದಲ್ಲಿ ಜಾಗರೂಕರು ಕೂಡ ಮೇನ್ ಇರ್ತಾರೆ. ಯಾವ ರೀತಿ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಕುಟುಂಬಕ್ಕೆ ಮಕ್ಕಳಿಗೆ ಎಜುಕೇಷನ್ ಸೆಕ್ಯೂರಿಟಿ ಕೊಡೋ ರೀತಿಯಲ್ಲಿ ನೀವು ನಿಮ್ಮ ಈ ಸಂಘದ ಉದ್ದೇಶ ಬರೀ ಎಲೆಕ್ಷನ್ ಮಾಡೋಕ್ಕಲ್ಲ, ಸಂಘದ ಉದ್ದೇಶ ಮುಖ್ಯವಾಗಿ ಇದಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಜಾಗರಣ ಇವತ್ತು ಅತ್ಯಂತ, ಯಾಕಂದರೆ ಸಾಕಷ್ಟು ಶಾಸಕರು ಹಳೆಯ ಒಂದು ತಮ್ಮ ಎಲ್ಲ ನೆನಪುಗಳ ಒಂದು ಶುರು ಮಾಡಿದ ಒಂದು ಕ್ಯಾಮರಾಗಳಿಂದ ಶುರು ಮಾಡಿದ್ರು, ನಾವು ಕೂಡ ಸಾಕಷ್ಟು ಒಳ್ಳೆಯದು. ಇದೇ ಸಂದರ್ಭದಲ್ಲಿ ಚಿಕ್ಕನಾಯಕನ ಹಳಿಯ ವಿಜಯಲಕ್ಷ್ಮಿ ಸಿದ್ದು, ಪಾವಗಡದ ಪಿಟಿ ಚಂದ್ರಶೇಖರ್, ಗುಬ್ಬಿಯ ಟಿಜಿ ಲೋಕೇಶ್, ಪೊಲೀಸ್ ಮುರುಳಿ ಸೇರಿದಂತೆ ಏಳು ಮಂದಿ ಛಾಯಾಗ್ರಾಹಕರುಗಳನ್ನ ಸನ್ಮಾನಿಸಲಾಯಿತು. ಪಾವಗಡದಿಂದ, ತಿಪ್ಟೂರಿಂದ, ಚಿಕ್ಕನಾಯಕನಿಂದ, ಗುಬ್ಬಿಯಿಂದ, ತುಮಕೂರಿಂದ, ಇಷ್ಟು ಯಾಕಂದ್ರೆ ಕಡಕಸಲ್ಲಿ ಕೊಟ್ಟವ್ರೆ ಬೇಡ ಹೊಸಬ್ರಿ ಕೊಡೋಣ ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ಒಂದು ವಿಶೇಷ. ಮತ್ತು ಈ ದಿವಸ ನಮ್ಮ ಒಬ್ಬ ಮಹಿಳೆಗೂ ಕೂಡ ನಾವು ಇಲ್ಲಿ ಗೌರವ ಮಾಡಿದ್ದೇವೆ. ಸಿದ್ದು ಹೀಕೆರೆ ಅಂತೇಳಿ ಚಿಕ್ಕನಾಯಕನಲ್ಲಿ ಅವ್ರ ಪ್ರಸಿದ್ಧ ಸಿದ್ದು ಸ್ಟುಡಿಯೋ ಅಂತೇಳಿ ಕಂಡು ಭಾಳ ಒಂದು ಪ್ರಸಿದ್ಧಿ. ನನ್ನ ಆತ್ಮೀಯ ಗೆಳೆಯ ಕೂಡ ಅವರು, ಅವರು ನಮ್ಮ ಚಾಕಣ್ಣ ಗೊತ್ತು, ನನ್ನ ವಿಚಾರ ನನ್ನ ಪ್ರಸ್ತಾವನೆ ಹೇಳಪ್ಪ ಸಿದ್ದು ವಿಚಾರ ಅಂತೇಳಿ ಅಷ್ಟು ಒಂದು ಒಳ್ಳೆಯ ನಮ್ಮ ಚಾಕಣ್ಣಂಗೆ ಒಂದು ಒಳ್ಳೆಯ ಗುಣ, ಬಡವರಿಗೆ ಸಹಾಯ ಮಾಡೋದು, ಕೊಡಕ್ಕಂತ ಸಹಾಯ ಈ ಥರದ ಒಂದು ಗುಣ ಉದಯಾಗಿಂದ ಅವರು ನಿಧಾನ ಆತ್ಮ ಅವ್ರ ಶ್ರೀಮಂತವ್ರನ್ನ ಕರೆಸಿ ಈ ಸಂದರ್ಭದಲ್ಲಿ ಗೌರವ ಮಾಡುವಂಥದ್ದು ಕೆಲಸ ನಾವು ಮಾಡಿದ್ವಿ. ನಿನ್ನ ಸಿಕ್ಕರಿಗೆ ಹೋದಾಗ ಮುರುಳಿಯವರು ಸಿಕ್ಕಿದ್ರು ನಮಗೆ, ತಕ್ಷಣ ನಾವು ಮುರುಳಿಯವರ ಇದನ್ನ ನಾವು ಮಾತಾಡೋಣ ಅಂತೇಳಿ ತಕ್ಷಣ ಹರೀಶ್ ಅವ್ರನ್ನ ನಾವು ಮಾತಾಡ್ಕೊಂಡು ಶಾಂತನ ಹೇಳಿ ಮುರುಳಿಯವ್ರನ್ನ ಈ ಒಂದು ಯಾಕಂದರೆ ಪೊಲೀಸ್ ಇಲಾಖೆಗೆ ಅವ್ರು ಸೇವೆ ಮಾಡ್ತಾ ಇದ್ದಾರೆ, ಅವ್ರ ನಾವು ಕೆಲಸ ಅಂತೇಳಿ ಅವರ ಸಮಟ್ಟಾಗಿ ಸೇರಿಸಿ ಮಾಡಿಸುವಂಥ ಒಂದು ಯೋಜನೆ ಮಾಡಿದ್ವಿ. ಖಂಡಿತ ಇದು ಒಂದು ವಿಶ್ವ ಛಾಯಾಚಿತ್ರದ ದಿನವನ್ನು ಪತ್ರಿಕಾ ದಿನಾಚರಣೆ ಹೇಗೆ ಮಾಡ್ತೀವಿ ಅದೇ ರೀತಿಯಲ್ಲೂ ಕೂಡ ಅದೇ ಮಾತ್ರೆಯಲ್ಲಿ
ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ, ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಎಂ ಆರ್ ಮಮತಾ, ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಶಾಂತರಾಜ್, ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಅಮಾನಿಕೆರೆ ಮುಂಭಾಗ ಸುರಿಯುವ ಮಳೆಯಲ್ಲಿ ತರಾತುರಿಯಾಗಿ ಡಾಂಬರ್ ಹಾಕುತ್ತಿರುವುದಕ್ಕೆ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಭಾನುವಾರದಂದು ಜಿಲ್ಲಾ ಸಹಕಾರಿಗಳಿಂದ ಜಿಲ್ಲಾ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರಿ ಸಚಿವ ಕೆಎನ್ ರಾಜನ ಸೇರಿದಂತೆ ಜಿಲ್ಲೆಯ ಶಾಸಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಉಪವಿಭಾಗ ಪೊಲೀಸ್ ಅಧಿಕಾರಿಗಳ ಕಚೇರಿ ಮುಂಭಾಗದ ರಸ್ತೆ ತ್ವರಿತವಾಗಿ ಡಾಂಬರ್ ಹಾಕುವ ಕಾರ್ಯ ಭರದಿಂದ ಸಾಗಿದ್ದು, ಮಧ್ಯಾಹ್ನದ ವೇಳೆ ಸುರಿಯುತ್ತಿರುವ ಮಳೆಯಲ್ಲೂ ಡಾಂಬರ್ ಹಾಕುವ ಅವಶ್ಯಕತೆ ಇದೆ ಎಂದು ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಸುರಿಯುವ ಮಳೆಯಲ್ಲೂ ಡಾಂಬರ್ ಹಾಕುವ ಮೂಲಕ ಕಳಪೆ ಕಾಮಗಾರಿ ಮಾಡಲಾಗುತ್ತಿದೆ. ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಡಾಂಬರ್ ಹಾಕಿದರೂ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ನಾಗರಿಕರು ಹೇಳುತ್ತಿದ್ದಾರೆ. ನಾಮಕಾವಸ್ಥೆ ಕಾಮಗಾರಿ ಆಗುತ್ತಿದೆ ವಿನಃ ಶಾಶ್ವತವಾಗಿ ರಸ್ತೆ ಅಭಿವೃದ್ಧಿ ಆಗುತ್ತಿದೆಯೇ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ಹಾಗೂ ತಿಪಟೂರು ತಾಲೂಕಿನ ಕಡಿಭಾಗದ ಕಾರ್ಯಕುರ್ಚಿ ಶ್ರೀ ಸಿದ್ದರಾಮೇಶ್ವರ ತಪೋವನದಲ್ಲಿ 2 ಕೋಟಿ ವೆಚ್ಚದಲ್ಲಿ ದಾಸೋಹ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಗೋಡೆಕೆರೆಯ ಮಠದ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪಟೂರು 3 ತಾಲೂಕಿಗೆ ಸೇರುವ ಪವಿತ್ರ ಧಾರ್ಮಿಕ ಸ್ಥಳವಾಗಿದ್ದು ಈ ಕ್ಷೇತ್ರವು ಅಭಿವೃದ್ಧಿಯಾದರೆ 3 ತಾಲೂಕಿನ ಭಕ್ತರಿಗೆ ಅನುಕೂಲವಾಗುತ್ತದೆ. ರಸ್ತೆ ಕಾಮಗಾರಿ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಲ್ಲಿ ಈ ಪರಿಸರದ ಮಧ್ಯದಲ್ಲಿರುವ ತಪೋವನ ಉತ್ತಮ ಪ್ರವಾಸಿ ಹಾಗೂ ಧಾರ್ಮಿಕ ಕ್ಷೇತ್ರವಾಗಿ ಬೆಳವಣಿಗೆಯಾಗುತ್ತದೆ. ನಾನು 3 ತಿಂಗಳಿನಿಂದ ಇಲ್ಲಿದ್ದು ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ಇಲ್ಲಿನ ಭಕ್ತರು ಅತ್ಯಂತ ಹೆಚ್ಚು ಸಹಕಾರ ನೀಡಿ ಅಭಿವೃದ್ಧಿಗೆ ಸಹಕಾರ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಸಿದ್ದರಾಮೇಶ್ವರರ ಬಗ್ಗೆ ಮತ್ತು ಅವರ ತಪಸ್ಸಿನ ಬಗ್ಗೆ, ಅವರು ನಡೆದಂತಹ ದಾರಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವೆಲ್ಲರೂ ತಿಳಿದುಕೊಂಡಂತಾಗಿದೆ. ಹಾಗೆಯೇ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಸಕಲ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದಲೂ, ಹಾಗೂ ನಮ್ಮ ಏನೀಗ ಮುರುಡಪ್ಪ ಏನಿದೆ ಅಲ್ಲಿವರೆಗೂ ರೋಡ್ ಆಗಿದೆ, ಅಲ್ಲಿಂದ ಕಾರ್ಯಕುರ್ಚಿ ಮಾರ್ಗವಾಗಿ ರೋಡ್ ಮಾಡಿಕೊಡ್ಬೇಕು ಅಂತ ನಾವು ಸುರೇಶ್ ಮನವನ್ನು ಕೇಳಿಕೊಂಡಾಗ ಅವರು ಸಹ ಒಪ್ಪಿಕೊಂಡಿದ್ದಾರೆ. ಏಕೆಂದರೆ ಪ್ರಥಮವಾಗಿ ಗೋಡೆಕೆರೆಯಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಮುರುಡಪ್ಪ, ಆಮೇಲೆ ದೊಣೆ ಬೆಟ್ಟ, ಹೀಗೆ ಎಲ್ಲ ಕಡೆ ಪ್ರವಾಸವನ್ನು ಮಾಡಿ ಎಲ್ಲರೂ ಎಲ್ಲ ಭಕ್ತಾದಿಗಳು ಈ ಒಂದು ಏನು ಎಲ್ಲ ಕಡೆ ಒಂದು ನೋಡುವ ಒಂದು ಪ್ರವೃತ್ತಿಯನ್ನು ಮತ್ತು ದರ್ಶನ ಭಾಗ್ಯವನ್ನು ಕೊಡುವಂತಾಗಲಿ ಅನ್ನೋ ಉದ್ದೇಶದಿಂದ, ಹಾಗೂ ಈ ಒಂದು ಕ್ಷೇತ್ರಕ್ಕೆ ಸುಮಾರು 30-40 ಎಕರೆಗಳನ್ನು ಹೊಂದ್ಕೊಂಡಿದೆ. ಆದರೆ ಇಲ್ಲಿ ಸ್ಯಾಂಕ್ಷನ್ ಆಗಿದೆ ಸುಮಾರು 9 ಎಕರೆ ಸಿದ್ದರೆ ಮಾತ್ರ. ಆದ್ದರಿಂದ ತಿಪ್ಪೂರು ತಾಲೂಕಿನ ಶಾಸಕರು ಒಂದು 10 ಎಕರೆ ಮಾಡಿಸ್ಕೊಡ್ಬೇಕಾಗುತ್ತೆ, ಗುಬ್ಬಿ ತಾಲೂಕಿನ ವಾಸಿಗಳು ಅವರೊಂದು 10 ಎಕರೆ ಮಾಡಿಸ್ಕೊಡ್ಬೇಕಾಗುತ್ತೆ. ಹೀಗೆ ಒಂದು 30-40 ಎಕರೆ ಜಾಗ ಆದರೆ ಇದು ವಿಶಾಲವಾಗಿ ಒಳ್ಳೆಯ ತೋಪು ಮರಗಿಡಗಳು ಶ್ರೀಗಳು ಹೇಳದಂತೆ ಮನೆ ಇರಬಹುದು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಮಾತನಾಡಿ, ಗಣಿ ಭಾಗದ ಪ್ರದೇಶವಾಗಿರುವುದರಿಂದ ಗಣಿ ಹಣದ ಅನುದಾನದಲ್ಲಿ 3 ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾತನಾಡಿ, ಇಲ್ಲಿಗೆ ಬೇಕಾದ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಸಿದ್ದರಾಮೇಶ್ವರರ ಹಲವು ದೇವಾಲಯಗಳಿದ್ದು ಇದು ವಿಭಿನ್ನವಾಗಿ 3 ತಾಲೂಕಿಗೆ ಸೇರುವ ಪುಣ್ಯಕ್ಷೇತ್ರವಾಗಿದೆ ಎಂದು ಸಂತೋಷಪಟ್ಟರು. ಗೋಡೆಕೆರೆ ಇರ್ಬೋದು, ಎಣ್ಣೋಡು ಇರ್ಬೋದು, ತಂಬಿಯಲ್ಲಿ ಇರ್ಬೋದು, ಭಟ್ಟಲ್ಲಿ ಇರ್ಬೋದು, ಎಲ್ಲ ಕಡೆ ಇವತ್ತು ಸಿದ್ದರಾಮೇಶ್ವರರ ಒಂದು ದೇವರುಗಳು ಅವರ ಒಂದು ಬಂದಿರೋದಂಥ ಸ್ಥಳಗಳನ್ನ ನಾವು ನೋಡಿದಾಗ ಖಂಡಿತ ನಾವೇ ಪುಣ್ಯವಂತರು ಅಂತ ನಾನು ಅದು ಕೂಡ ಹೆಮ್ಮೆ ಅಂತ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಖಂಡಿತ ಇದು ಒಂದು ಕ್ಷೇತ್ರದಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಖಂಡಿತ ಭಕ್ತರು ಒಂದು ಈ ಕಡೆ ಮುಖ ಮಾಡಿ ನೋಡ್ತಕ್ಕಂಥದ್ದಾಗಬೇಕು. ನಮ್ಮ ಎಂ ಪಿ ಅವರು ಹೇಳಿದ ರೀತಿಯಲ್ಲಿ ಅವರು ಸಾಕಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಹಲವಾರು ವಿಶೇಷವಾದಂಥ ಒಂದು ಒತ್ತನ್ನು ಕೊಡ್ತಾ ಇದ್ರು. ಖಂಡಿತ ಅದು ಎಲ್ಲೋ ಒಂದು ಕಡೆ ಲೋಪ ಆಗಿದೆ ಅಂತಕ್ಕಂಥದ್ದು ಕೂಡ ಅವರು ವ್ಯಕ್ತಪಡಿಸಿದಂಥದ್ದು ನಮಗೂ ಕೂಡ ನೋವು ತರ್ತಕ್ಕಂಥದ್ದು. ಅದು ಆಗದ ರೀತಿಯಲ್ಲಿ ನಾವು ಷಡಕ್ಷರಿಯವರು ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀನಿವಾಸ ಅವರು ಕೂತು
ಇಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಈಗ ನಮ್ಗೊಂದು ಒಳ್ಳೆ ಅವಕಾಶಗಳು ಕೂಡ ಇದೆ ಮೂರು ಜನಕ್ಕೂ ಕೂಡ. ಹಾಗಾಗಿ ರಸ್ತೆದಿರ್ಬೋದು, ಇಲ್ಲಿಯ ಫಾರೆಸ್ಟ್ ಅವ್ರನ್ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಗಿಡ ಮರಗಳನ್ನ ಹಾಕ್ತಕ್ಕಂಥದ್ದು ಇರ್ಬೋದು, ಮತ್ತೆ ಇಲ್ಲಿ ಕಟ್ಟಡಕ್ಕೂ ಕೂಡ ಒಂದು ವಿಶೇಷವಾದಂಥ ಅನುದಾನಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಅದು ಮೈನಿಂಗ್ ಅಲ್ಲಿ ಹಾಕ್ಲಿಕ್ಕೆ ಒಂದು ಅವಕಾಶ ಇದೆ. ಆದರೆ KMRC ಅಲ್ಲಿ ಅದನ್ನು ಕೂಡ ನಾವೆಲ್ಲ ಚಿಂತೆ ಮಾಡಿ ಖಂಡಿತ ಇಲ್ಲಿ ಒಂದು ಬಂದಂಥ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒದಗಿಸ್ಕೊಡೋಕ್ಕೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಿ ಇವತ್ತು ಇಲ್ಲಿಯ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಹೆಚ್ಚಿನ ಒತ್ತನ್ನು ನೀಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ. ಕಾರ್ಯಕ್ರಮದಲ್ಲಿ ರಂಗಾಪುರದ ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿ, ಹಿಮ್ಮಡಿ ಕರಿಬಸವೇಶ್ವರ ಸ್ವಾಮೀಜಿ, ಶಿವಶಂಕರ್ ಸ್ವಾಮೀಜಿ, ನೊಳಂಬ ರಾಜ್ಯ ಸಂಘದ ಉಪಾಧ್ಯಕ್ಷ ಸಾಗರನಹಳ್ಳಿ ನಟರಾಜು, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಸನ್ನ ದುಡ್ಗುಣಿ, ಅಮುಕ್ ಟಿವಿ ಗುಬ್ಬಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿರುವ ಇಶಾ ಫೌಂಡೇಶನ್ ನಾಗಮಂಟಪದಲ್ಲಿ ಇದೇ ತಿಂಗಳ 21ರಂದು ನಾಗರ ಪಂಚಮಿ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಬಗ್ಗೆ ಪತ್ರಕರ್ತರ ಭವನದಲ್ಲಿ ಸ್ವಯಂ ಸೇವಕ ಶ್ರೀಧರ್ ಮಾಹಿತಿ ನೀಡಿದರು. ಸ್ವಯಂ ಸೇವಕ ಶ್ರೀಧರ್ ಮಾತನಾಡಿ, ಉಡುಪಿಯ ನಾಗಪಾತ್ರಗಳಿಂದ ನಾಗಾರಾಧನೆಯು, ಆಶ್ಲೇಷ ಬಲಿಪೂಜೆ, ಹಳ್ಳಿ ಜಾತ್ರೆ, ಆಹಾರ ಮಳಿಗೆ, ಕರಕುಶಲ ಪ್ರದರ್ಶನ ಕಾರ್ಯಕ್ರಮವನ್ನು ಸದ್ಗುರು ಜಗ್ಗಿ ವಾಸುದೇವ್ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅದೇ ದಿನ ಬೆಳಗ್ಗೆ 11ರಿಂದ ಮಧ್ಯಾಹ್ನ 12ರವರೆಗೂ ಸರ್ಪದೋಷ ನಿವಾರಣೆಗಾಗಿ ಸಾಂಪ್ರದಾಯಿಕವಾದ ಆಶ್ಲೇಷ ಬಲಿಪೂಜೆಯು ನಡೆಯಲಿದೆ. ಈ ಪೂಜೆಯಲ್ಲಿ ಪಾಲ್ಗೊಳ್ಳಲು ಯಾವುದೇ ನೋಂದಣಿ ಅಗತ್ಯವಿಲ್ಲ. ಆಗಸ್ಟ್ 19ರಿಂದ ಆಗಸ್ಟ್ 21ರವರೆಗೂ ಹಳ್ಳಿ ಜಾತ್ರೆ ನಡೆಯುತ್ತದೆ. ಇದರ ಜೊತೆಗೆ ಆಹಾರ ಮಳಿಗೆಗಳು, ಆಟಗಳು ಮತ್ತು ಕರಕುಶಲ ಮಳಿಗೆಗಳು ಇರುತ್ತವೆ. ಇವತ್ತು ಶನಿವಾರ, ನಾಳೆ ಭಾನುವಾರ ಸಾಕಷ್ಟು ಜನ ವಿಸಿಟ್ ಮಾಡ್ತಿರ್ತಾರೆ, ಮತ್ತು ನಾಡಿದ್ದು ಸೋಮವಾರ ಅಲ್ಲಿ ಕೂಡ ನಾಗಪಂಚಮಿ. ಸೊ ಈ ನಿಟ್ಟಿನಲ್ಲಿ ಸಮರ್ಪಣೆಗಳನ್ನು ಸಲ್ಲಿಸ್ಬೋದು ಭಕ್ತಾದಿಗಳು. ಹಾಲಿನ ಅಭಿಷೇಕ ತಾವೇ ಕೈಯಾರೆ ಯೋಗೇಶ್ವರ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡ್ಬೋದು. ಹಾಗೆ ನಾಗನಿಗೆ ಹೊಂಬಾಳೆ ಅರ್ಪಿಸ್ಬೋದು ಮತ್ತು ತುಪ್ಪದ ದೀಪವನ್ನು ಅರ್ಪಿಸ್ಬೋದು. ಇದು ಅರ್ಪಣೆಗಳ ಬಗ್ಗೆ. ಜೊತೆಯಲ್ಲಿ ಪುಟ್ಟದಾಗಿ ಒಂದು ಜಾತ್ರಾ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದ್ದೀವಿ. ತುಂಬ ಪುಟ್ಟದಾಗಿ ಕೆಲವೊಂದು ಅಂಗಡಿಗಳಿದೆ, ಏನು ಸಾಕಷ್ಟು ಜನ ಬರ್ತಾರೆ, ಸಾವಿರಾರು ಜನ, ಅವರಿಗೆಲ್ಲ ಈ ಹಳ್ಳಿಯ ಒಂದು ಜಾತ್ರೆಯ ಸೊಬಗನ್ನು ಆನಂದಿಸಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಬಹುದಾಗಿದೆ. ಸೊ ಮುಖ್ಯವಾಗಿ ನಾಗಪಂಚಮಿಯ ದಿನದಂದು ಏನಿದೆ ಅಂದರೆ ಸದ್ಗುರುಗಳು ಇಲ್ಲಿರ್ತಾರೆ, ಒಂದು ನಾಗಮಂಡಲ ಪೂಜೆ ಅಂತೇಳಿ ಹಮ್ಮಿಕೊಂಡಿದ್ದೇವೆ. ನಾಗಮಂಡಲ ಪೂಜೆ ಕೇರಳ ಮತ್ತು ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಆ ಕಡೆ ನಡೆಯುವಂಥ ಒಂದು ಪೂಜೆ ಇದು. ತುಂಬ ಶಕ್ತಿಯುತವಾದ ಪೂಜೆ ಇದು. ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ನಡೀತಾ ಇದೆ. ಇದು ಈ ಕಡೆ ನಡೆಯೋಲ್ಲ, ಆ್ಯಕ್ಚುಲಿ ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟಾಗಿ ನಡೆಯುವಂಥದ್ದಲ್ಲ. ಸೊ ಇಲ್ಲಿ ಒಂದು ನಡೆಸ್ತಾ ಇದ್ವಿ. ಆ ಪೂಜೆಯಲ್ಲಿ ಸದ್ಗುರುಗಳು ಉಪಸ್ಥಿತರಿರ್ತಾರೆ. ಓಕೆ. ಸೊ ಈ ನಾಗಮಂಡಲ ಪೂಜೆಯಲ್ಲಿ ಒಂದು ವಿಶಿಷ್ಟವಾದ ನೃತ್ಯ ಇರುತ್ತೆ, ಒಂದು ಅದೇ ಆದ ಒಂದು ಸಂಗೀತ ಇರುತ್ತೆ, ಚಾಂಟ್ಗಳಿರುತ್ತೆ. ಇದು ಒಂದು ಬೇರೆ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋ ಹಂಗೆ ತುಂಬ ಒಂದು ವಿವರವಾಗಿ ಮಾಡುವಂಥ ಒಂದು ಪ್ರಕ್ರಿಯೆ. ಪ್ರಪಂಚದಾದ್ಯಂತ ಆಧ್ಯಾತ್ಮಿಕ ಮೂಲ ಸೌಕರ್ಯವನ್ನು ನಿರ್ಮಿಸುವ ಸದ್ಗುರುಗಳ ದೂರದೃಷ್ಟಿಯ ಒಂದು ಭಾಗವಾಗಿ ಸದ್ಗುರು ಸನ್ನಿಧಿಯು ಮಾನವ ಕುಲಕ್ಕೆ ಆಧ್ಯಾತ್ಮಿಕತೆಯು ಒಂದು ಹಾನಿಯಾಗಿದೆ. ಪ್ರಸ್ತುತದಲ್ಲಿ ನಾಗಮಂಟಪ, ಆದಿಯೋಗಿ ಮತ್ತು ಯೋಗೇಶ್ವರ ಲಿಂಗ ಇಲ್ಲಿವೆ. ಮುಂದೆ ಲಿಂಗ, ಭೈರವಿ ದೇವಿ, ನವಗ್ರಹ, ಎರಡು ತೀರ್ಥಕುಂಡಗಳು ಮತ್ತು ಯೋಗ ಸಭಾಂಗಣಗಳು ಬರಲಿವೆ ಎಂದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಯುವ ಕಾಂಗ್ರೆಸ್ನಿಂದ ಆಯೋಜಿಸಿರುವ 2 ದಿನಗಳ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಮಾಜಿ ಸಚಿವ ಎನ್ಎಸ್ ಶಿವಶಂಕರ್ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಕ್ಷಕ್ಕೆ ದ್ರೋಹ ಬಗೆದು ಪಕ್ಷವನ್ನ ಹಾಳು ಮಾಡಿ ಬಿಜೆಪಿಗೆ ಹೋದ ಡಾಕ್ಟರ್ ಕೆ ಸುಧಾಕರ್ಗೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆಗೆ ಅವಕಾಶವಿಲ್ಲ. ಸಿಎಂ ಸಿದ್ದರಾಮಯ್ಯರಿಂದ ಬೇಕಾದಷ್ಟು ಅನುಕೂಲ ಪಡೆದು ಪಲಾಯನ ಮಾಡಿದ ಸುಧಾಕರ್ಗೆ ಕಾಂಗ್ರೆಸ್ ಶಾಶ್ವತವಾಗಿ ಬಾಗಿಲು ಮುಚ್ಚಿದೆ ಎಂದು ಸ್ಪಷ್ಟಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷ ಅನುಮತಿ ನೀಡಿ ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧಿಸುತ್ತೇನೆ. ಪಕ್ಷವನ್ನ ತಳಮಟ್ಟದಿಂದ ಸಂಘಟಿಸಿ ಅನುಭವ ಇದೆ. 5 ಬಾರಿ ಶಾಸಕನಾಗಿ ಸಚಿವನಾಗಿಯೂ ಅನುಭವ ಇದೆ. ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡಿದರೆ ನಾನು ಸ್ಪರ್ಧಿಸಲು ಸಿದ್ಧ ಎಂದರು. ಕ್ರೀಡೆ ಬಹುಶಃ ಬಹಳ ಜನಪ್ರಿಯವಾದಂತಹ ಕ್ರೀಡೆ ಅಂದರೆ ಕ್ರಿಕೆಟ್ ಮತ್ತು ಫುಟ್ಬಾಲ್. ಇಡೀ ಪ್ರಪಂಚದಲ್ಲಿ ಎರಡು ಏನು ಆಟಗಳನ್ನು ಸಾಮಾನ್ಯ ಜನ ಇಷ್ಟಪಡ್ತಕ್ಕಂಥದ್ದು ಕ್ರಿಕೆಟ್ ಮತ್ತು ಫುಟ್ಬಾಲ್. ಮತ್ತು ಭಾರತ ದೇಶದ ಪ್ರತಿ ಹಳ್ಳಿಯಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಕ್ರಿಕೆಟ್ ಬಗ್ಗೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಹಳ್ಳಿ ಮಕ್ಕಳು ಕೂಡ ಆಡ್ತಕ್ಕಂಥ ಒಂದು ಕ್ರೀಡೆ.
ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಯುವಕರಿಗೆ ಉತ್ತೇಜನ ಕೊಡ್ತಕ್ಕಂಥ, ಅವ್ರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನನ್ನ ಆತ್ಮೀಯ ನಮ್ಮ ಮುನಿಯಪ್ಪನವ್ರ ಮಗ ಸೇರಿ ಮಾಡಿದ್ದಾರೆ ಸೇರಿ. ಹಾಗಾಗಿ ನಮಗೆ ಬಂದು ಈ ಕೂಟವನ್ನು ಇವತ್ತು ಉದ್ಘಾಟನೆ ಮಾಡೋದಕ್ಕೆ ಭಾಳ ಸಂತೋಷ ಆಗಿದೆ. ನಾನು ಯಶಸ್ಸನ್ನು ಕೋರ್ತೇನೆ ಮತ್ತು ಈ ರೀತಿ ಚಟುವಟಿಕೆಗಳು ಅಂತ ಸೂಚನೆ ಇಲ್ಲ ಮತ್ತು ಸುಧಾಕರ್ನ ಸೇರಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾಕೆಂದರೆ ಪಕ್ಷವನ್ನು ಹಾಳು ಮಾಡಿ ಎಲ್ಲ ಸ್ವಾರ್ಥಕ್ಕೋಸ್ಕರ ಪಕ್ಷವನ್ನು ಬಿಟ್ಟು ಎಲ್ಲ ಅನುಭವಿಸಿ ಮತ್ತು ಈ ಪಕ್ಷದಲ್ಲಿ ಸಿದ್ದರಾಮಯ್ಯನ ಕಾಲದಲ್ಲಿ ಏನೇನು ಹತ್ತಿರದಿಂದ ಇದ್ದು ಏನೇನು ಅನುಕೂಲಗಳು ಪಡೆದರು ಅಂತ ಪಕ್ಷದ್ರೋಹ ಕೆಲಸ ಮಾಡಿದ್ದಾರೆ. ಮತ್ತು ಪಕ್ಷವನ್ನು ಒಡೆದು ಕೆಲವು ಜೊತೆ ಬಿ ಜೆ ಪಿ ಪಕ್ಷಕ್ಕೆ ಹೋದರು ಮತ್ತು ಅಲ್ಲೂ ಕೂಡ ಬ್ಲ್ಯಾಕ್ಮೇಲ್ ಮಾಡಿ ಏನೆಲ್ಲ ಪದವಿಗಳು ಮತ್ತು ಏನೇನು ರಾಜಕಾರಣದಲ್ಲಿ ಮಾಡಬಾರ್ದೆಲ್ಲ ಮಾಡಿ ಇವತ್ತು ಹಗರಣಗಳು ಕೋಟ್ಯಾಂತರ ರೂಪಾಯಿ ಹಗರಣಗಳು ಅವ್ರ ಇಲಾಖೆಯಲ್ಲಿ ಈ ಸರ್ಕಾರ ಈಗಾಗಲೇ ಅದರ ಬಗ್ಗೆ ಎನ್ಕ್ವೈರಿ ಮಾಡೋದು ಕೂಡ ಕ್ರಮ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಾಲಿನ ದರ ಇಳಿಕೆ ಮಾಡಬಾರದಿತ್ತು, ಗ್ರಾಹಕರ ಮಾರಾಟ ದರ ಹೆಚ್ಚಿಸಿರುವ ದರದ ಹಣ ರೈತರಿಗೆ ಸಿಗುವಂತೆ ಮಾಡಬೇಕು. ಈ ನಿಟ್ಟಿನಲ್ಲಿ ಗೌರಿಬಿದನೂರಿನಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ನನ್ನ ಸಹಮತವಿದೆ ಎಂದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.